ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಮನೆಯಲ್ಲಿರುವ ಕೆಲ ವಸ್ತುಗಳಿಂದ ಮನೆ ಜನರ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ಆದರೆ ಆ ವಸ್ತುಗಳಿಂದಲೇ ನಮ್ಮ ಮನೆ ಉದ್ಧಾರವಾಗುತ್ತಿಲ್ಲ ಅನ್ನೋದು ಗೊತ್ತಾಗುವುದಿಲ್ಲ ಹಾಗಾಗಿ ನಾವಿಂದು ಯಾವ ವಸ್ತುವನ್ನು ಮನೆಯಲ್ಲಿಟ್ಟುಕೊಳ್ಳಬಾರದು ಅನ್ನೋ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮನೆಯಲ್ಲಿರುವ ಕೆಲ ವಸ್ತುಗಳು ಉಪಯೋಗಕ್ಕೆ ಬರುವುದಿಲ್ಲ ಆದರೆ ಅವುಗಳನ್ನು ಎಸೆಯಲು ನಮಗೆ ಮನಸ್ಸಾಗೋದಿಲ್ಲ ಅಂಥ ವಸ್ತುಗಳನ್ನುರಿಸಿಕೊಳ್ಳುವುದು ಉತ್ತಮವೂ ಅಲ್ಲ ಯಾವುದು ಆ ವಸ್ತು ಅಂತ ನೋಡುವುದಾದರೆ ಮೊದಲನೆಯದಾಗಿ ಒಡೆದ ಕನ್ನಡಿ ನೋಡಲು ಸುಂದರವಾದ ಒಳ್ಳೆಯ ಫ್ರೇಮ್ ಹಾಕಿಸಿದ ಕಾಸ್ಟ್ಲಿ ಕನ್ನಡಿಯಲ್ಲಿ ಸ್ವಲ್ಪ ಬಿರುಕು ಮೂಡಿದರೂ ಎಷ್ಟು ಬೇಜಾರಾಗುತ್ತೆ ಆದರೆ ಎಷ್ಟೇ ಬೇಸರವಾದರೂ ಕೂಡ ತುಂಡಾದ ಬಿರುಕು ಮೂಡಿದ ಕನ್ನಡಿಯನ್ನು ಮನೆಯಲ್ಲಿರಿಸಿಕೊಳ್ಳುವುದು ಉತ್ತಮವಲ್ಲ ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತದೆ ಎರಡನೆಯದಾಗಿ ಒಣಗಿ ಹೋದ ಪ್ಲ್ಯಾಂಟ್ ಒಣಗಿ ಹೋದ ಮನಿ ಪ್ಲಾಂಟ್ ಇರಿಸಿದರೆ ಹಣಕಾಸಿನ ಸಮಸ್ಯೆ ಉದ್ಭವಿಸುತ್ತದೆ ಹಾಗಾಗಿ ಸಮೃದ್ಧವಾಗಿ ಬೆಳೆದ ಮನಿ ಪ್ಲ್ಯಾಂಟ್ ಇದ್ದರೆ ಮಾತ್ರ ಮನೆಯಲ್ಲಿರಿಸಿ ಮೂರನೆಯದಾಗಿ ಹೆಚ್ಚು ಕಬ್ಬಿಣದ ವಸ್ತುಗಳು ಮನೆಯಲ್ಲಿರಬಾರದು ಕಬ್ಬಿಣದ ವಸ್ತುಗಳು ಹೆಚ್ಚು ಇದ್ದಷ್ಟು ದರಿದ್ರ ಮನೆ ತುಂಬಿಕೊಳ್ಳುತ್ತದೆ ಹಾಗಾಗಿ ಕಬ್ಬಿಣದ ವಸ್ತುವನ್ನ ಆದಷ್ಟು ಕಡಿಮೆ ಬಳಸಿ ಮತ್ತು ಜಂಗು ಹಿಡಿದ ಕಬ್ಬಿಣವನ್ನ ಹೆಚ್ಚು ಬಳಸಬೇಡಿ ನಾಲ್ಕನೆಯದಾಗಿ ಒಲೆಗೆ ಹಾಕುವ ಕಟ್ಟಿಗೆಯನ್ನ ಅಗತ್ಯಕ್ಕಿಂತ ಹೆಚ್ಚು ತಂದಿರಿಸಬೇಡಿ ಇದು ಕೂಡ ನಕಾರಾತ್ಮಕ ಶಕ್ತಿಯನ್ನ ಹೊರಸೂಸುತ್ತದೆ ಅಲ್ಲದೆ ಕೆಲವರಿಗೆ ಉದುರಿದ ಕೂದಲನ್ನ ಸಂಗ್ರಹಿಸಿ ಮನೆಯಲ್ಲಿರಿಸುವ ಅಭ್ಯಾಸವಿರುತ್ತದೆ ನಂತರ ಅದನ್ನು ಮಾರುತ್ತಾರೆ ಇದು ಅತಿ ಕೆಟ್ಟ ಅಭ್ಯಾಸ ಹೀಗೆ ಮಾಡುವುದರಿಂದ ಮನೆಗೆ ಒಳ್ಳೆಯದಾಗುವುದಿಲ್ಲ ನಾಲ್ಕು ಕಾಸಿಗೆ ಆಸೆ ಪಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಕೂದಲು ಬಾಚಿಕೊಂಡ ಬಳಿಕ ಉದುರಿದ ಕೂದಲನ್ನ ಹೊರಗೆ ಎಸೆದು ಬಿಡಿ ಐದನೆಯದಾಗಿ ಒಡೆದ ಫೋಟೋಗಳನ್ನು ಅದರಲ್ಲೂ ದೇವರ ಫೋಟೋಗಳನ್ನು ಮನೆಯಲ್ಲಿ ಇರಿಸಲೇಬಾರದು ಇದು ಕೂಡ ಉತ್ತಮವಲ್ಲ ದೇವರ ಫೋಟೋ ಇದ್ದರೆ ನದಿಗೆ ಹಾಕಿ ಇನ್ನು ಈ ಮೊದಲು ಹೇಳಿದ ವಸ್ತುಗಳೆಲ್ಲ ನಿಮ್ಮ ಮನೆಯಲ್ಲಿದ್ದರೆ ಈ ಕೂಡಲೇ ಅದನ್ನು ಹೊರಗೆ ಹಾಕಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಧರ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ